स्वागत ನಾನು ಪೂಜಾರಾಮಪ್ಪ ಹೊನ್ನಾಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಡಿಬಿ ಗಂಗಪ್ಪ ಮಾಧ್ಯಮ ಗೋಷ್ಠಿ ನಡೆಸಿದರು ಹೊನ್ನಾಳಿ ತಾಲೂಕು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿ ಡಾಕ್ಟರ್ ಡಿಬಿ ಗಂಗಪ್ಪ ರವರಿಂದ ಮಾಧ್ಯಮ ಗೋಷ್ಠಿ ಹೊನ್ನಾಳಿ ನ್ಯಾಮತಿ ವಿಧಾನಸಭಾ ಕ್ಷೇತ್ರದಲ್ಲಿ 1989 ರಲ್ಲಿ ಕಾಂಗ್ರೆಸ್ ಶಾಸಕರಾಗಿ ಸೇವೆ ಸಲ್ಲಿಸಿದ ಗಂಗಪ್ಪ ರವರು ನಂತರ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು 13 ವರ್ಷ ಬಿಜೆಪಿಗೆ ಸೇವೆ ಸಲ್ಲಿಸಿ ಕಳೆದ ಬಾರಿ 2018 ರಲ್ಲಿ ನಡೆದ ಹೊನ್ನಾಳಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಕೊನೆಯಲ್ಲಿ ಟಿಕೆಟ್ ಸಿಗದೆ ಬಿಜೆಪಿ ಪಕ್ಷದಲ್ಲೇ ಉಳಿದು ಸೇವೆ ಸಲ್ಲಿಸುತ್ತಾ ಬಂದಿದ್ದು ಈ ಬಾರಿ 2023 ರ ಹೊನ್ನಾಳಿ ನ್ಯಾಮತಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಟಿಕೆಟ್ ರೇಸ್ನಲ್ಲಿದ್ದು ಇಂದು ಇದರ ನಿಮಿತ್ತ ಹೊನ್ನಾಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಡಾಕ್ಟರ್ ಡಿಬಿ ಗಂಗಪ್ಪನವರು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು 1989 ರಲ್ಲಿ ಶಾಸಕನಾಗಿ ತಾಲೂಕಿನಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಮಾಡಿದ್ದೇನೆ ನಂತರ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡು 13 ವರ್ಷಗಳ ಕಾಲ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದೇನೆ ಈ ಬಾರಿ ನಡೆಯುವ ಹೊನ್ನಾಳಿ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ ನಿರೀಕ್ಷೆಯಲ್ಲಿದ್ದೇನೆ ಎಂದು ತಿಳಿಸಿದರು ನಂತರ ಅರಕಬಟ್ಟೆ ರಮೇಶ್ ಮಾತನಾಡಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳೇ ಇಲ್ಲ ಒನ್ ಮ್ಯಾನ್ ಎಂಬುದು ಸುಳ್ಳು ಮಾಹಿತಿ ಹಲವಾರು ಮಂದಿ ಬಿಜೆಪಿ ಕಟ್ಟಿ ಬೆಳೆಸಿದ ಹಲವಾರು ಆಕಾಂಕ್ಷಿಗಳಿದ್ದು ಯಾವುದೇ ಪಕ್ಷಕ್ಕೆ ಹೋಗದೆ ಬಿಜೆಪಿಯಲ್ಲೇ ಸೇವೆ ಸಲ್ಲಿಸುತ್ತಾ ಇದ್ದಾರೆಂದು ತಿಳಿಸಿದರು ಈ ವೇಳೆ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಗಂಗಪ್ಪ ಅವರಿಗೆ ಅಭಿಮತ ಸೂಚಿಸಿದರು ಈಗ ಮುಂಬರತಕ್ಕಂತ 23ನೇ ಏಪ್ರಿಲ್ ಮತ್ತು ಮೇ ಮೇಲೆ ಬರತಕ್ಕಂತ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ನಿಮಿತ್ತ ಇವತ್ತು ಈ ಒಂದು ಪತ್ರಿಕಾ ಸಂದರ್ಶನ ಕರೆದಿವೆ ನಾನು ಹಿಂದೂ 89ರಿಂದ 94 ವರ್ಷ ಶಾಸನ ಕೆಲಸ ಮಾಡಿದ್ದೆ ಜೊತೆಗೆ ಕೇಂದ್ರ ಸಮಿತಿಯ ನೊಣಂಬೈರು ಸಮಾಜದ ಸದಸ್ಯರೂ ಹೌದು ಜೊತೆಗೆ ಹಿಂದೂ ಓದ 1900 ಎಂಥದ್ದು 18 ಚುನಾವಣೆ ಸಹ ಒಬ್ಬ ಆಕಾಂಕ್ಷಿಯಾಗಿದ್ದೆ ಸ್ವಲ್ಪದಲ್ಲೇ ಇದಾಯಿತು ಮತ್ತು ಪುನಃ ಈಗ ಪಕ್ಷದಲ್ಲಿ ಕೆಲವೊಂದು ನಿಬಂಧನೆಗಳು ಹಾಕಿದ್ದು ಹಾಗೆ ಸುಮ್ಕಿದ್ವಿ ಈಗ ಅದೇ ಅಷ್ಟು ಕಠೋರವಾಗಿ ಅದನ್ನು ಬಳಸಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈ ಸರಿ ನಾವು ಸಹ ಮತ್ತೆ ಆಕಾಂಕ್ಷೆಯಾಗಿ ಪ್ರಯತ್ನ ಮಾಡ್ತಿದ್ದೇವೆ ಬಿಜೆಪಿ ಪಕ್ಷದಿಂದ ಇವರದ್ದು ಬಿಜೆಪಿಗೆ ಸಕ್ರಿಯವಾಗಿ ಇದ್ವಿ ಬಟ್ ನಾವು ಪ್ರೊಫೆಷನ್ ಬೇರೆ ಡಾಕ್ಟರ್ ಕೆಲಸ ಕೆಲವೊಂದು ಸರಿ ಹೋಗಕ್ಕೆ ಆಗ್ತಿದ್ದಿಲ್ಲ ಬಟ್ ಆದರೂ ಸಕ್ರಿಯ ಇದ್ದೀವಿ ಚುನಾವಣೆ ಸ್ಪರ್ಧಿಸೋದೇ ಉದ್ದೇಶ ಬಿಜೆಪಿಯಿಂದ ನಾವು ಪಕ್ಷಕ್ಕೆ ಜಾಯ ಸೇರ್ಕೊಂಡ್ಬಿಟ್ಟು 13 ವರ್ಷ ಆತೀಗ ಶಾಸಕರಾಗಿದ್ದೀವಿ ಮತ್ತು ಅವಾಗ ಸಹ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಸುಮಾರು ಕೆಲಸ ಮಾಡಿದ್ದೀವಿ ಬಟ್ ಹೇಳೋಕೆ ಸುಮಾರು ಕೆಲಸಗಳಿದ್ದಾವೆ ಎಲ್ಲನೂ ಹೇಳೋಕ್ಕಾಗೋದಲ್ಲ ಉದಾಹರಣೆ ಮಿನಿ ವಿಧಾನಸೌಧ ಇರ್ಬೋದು ನಮ್ಮ ಸ್ಟೇಡಿಯಮ್ಮು ಕೋರ್ಟ್ ಬಿಲ್ಡಿಂಗು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಜಾಗ ಆಮೇಲೆ ಹಾಸ್ಪಿಟ್ಲ್ ಜಾಗ ಸ್ಕೂಲ್ ನಾಲ್ಕು ಕಾಲೇಜು ಜೂನಿಯರ್ ಕಾಲೇಜ್ಗಳು ಡಿಗ್ರಿ ಕಾಲೇಜ್ಗಳು ಹಾಸ್ಪಿಟ್ಲ್ಸು ಸುಮಾರು ಎಲ್ಲರಿಗೂ ಆಗಿನ ಕಾಲದಲ್ಲಿ ಏನು ಬೇಕೈತೆ ಎಲ್ಲ ಮಾಡಿಕೊಂಡಿದ್ವಿ ಅಂದರೆ ಮೂಲಭೂತ ಸೌಕರ್ಯ ಅಂತಲ್ಲ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ವಿ ಅವಾಗೆಲ್ಲ 2018 ಮತ್ತೆ ಟಿಕೆಟ್ ತಪ್ಪಿದ್ರೆ ಮತ್ತೆ ಪಕ್ಷದಲ್ಲಿ ಯಾರಿಗೆ ಕೊಡ್ತಾರೋ ಅವ್ರಿಗೆ ನಾವು ಕೊಟ್ಟರೆ ಮತ್ತೆ ದುಡಿಬೇಕಾಗತ್ತೆ ಅಷ್ಟೇ ಹೆಚ್ಚು ಎಷ್ಟು ನಮ್ಮ ಒಂದು ಇತಿಮಿತಿಯೊಳಗೆ ಎಷ್ಟು ಕೆಲಸ ಮಾಡೋ ಅಷ್ಟೇ ಮಾಡಿದ್ವಿ ನಮ್ಮ ಇತಿಮಿತಿಯೊಳಗೆ ವರಿಷ್ಠ ಹೇಳೋದೇನಿಲ್ಲ ನಮ್ಮ ನಾವೇ ಕೆಲಸ ಮಾಡ್ಬೇಕು ವರಿಷ್ಠ ಪಕ್ಷನ ತೀರ್ತು ಮತ್ತೆ ಸಿಗ್ಲಾದ ಕೂಡಲೇ ಹೊರ ಹೋಗೋದಲ್ಲ ಪಕ್ಷ ಪಕ್ಷ ಈ ಬಾರಿ ಎಲ್ಲ ಮನವಿ ಸಲ್ಲಿಸಿದೆ ಸರ್ ಅಪ್ಲಿಕೇಶನ್ ಹಾಕಿದ್ರೆ ಇದಕ್ಕೆ ನಮ್ಮ ಬಿಜೆಪಿಯಲ್ಲಿ ಅಪ್ಲಿಕೇಶನ್ ಹಾಕೋ ವ್ಯವಸ್ಥೆ ಇಲ್ಲ ಅವರೇ ಪಕ್ಷದಲ್ಲೇ ಗುರುಸ್ಬಿಟ್ಟು ಅಭ್ಯರ್ಥಿ ಸೆಲೆಕ್ಟ್ ಮಾಡ್ತಾರೆ ಅವರೇ ಸೆಲೆಕ್ಟ್ ಮಾಡ್ತಾರೆ ಪಕ್ಷದಲ್ಲಿ ಸರ್ವೆ ಮಾಡಿಬಿಟ್ಟು ಅವರೇ ಇಲ್ಲಿ ಬಿಜೆಪಿಯಲ್ಲಿ ಅವ್ರಿಗೆ ಅವ್ರ 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 ಅವ್ರ
ಅವರೇ ಸೆಲೆಕ್ಟ್ ಮಾಡ್ತಾರೆ, ನಾವು ಅಪ್ಲಿಕೇಶನ್ ಹಾಕೋ ಸಿಸ್ಟಮ್ ಇಲ್ಲ ಇಲ್ಲಿ. ಅವ್ರ ಪಕ್ಷದ ಕಾರ್ಯಕರ್ತನ ಅವರೇ ಭರಿಸ್ತಾರೆ. ಅವ್ರು ಸರ್ವೆ ಮಾಡಿರ್ತಾರೆ ಈ ತಾಲೂಕಿನಲ್ಲಿ ಯಾರು ಏನು ಇಲ್ಲ ಅಂತ. ನಾವು ಸಹ ಹೋಗಿ ಅವ್ರಿಗೆ ಪಕ್ಷದ ಮುಖಂಡರಿಗೆ ಕಂಡು ನಾವು ಸ್ವಲ್ಪ ಕಕ್ಷತೆ ಹೇಳಿದ್ದೇವೆ ಕೆಲವೊಂದು ಜನಕ್ಕೆ. ಸುಮಾರು ಜನ ಇರ್ತಾರಲ್ಲ ಮುಖಂಡರು, ಅದ್ರಲ್ಲಿ ಕೆಲವೊಂದು ಜನಕ್ಕೆ ನಾವು ಈ ಸರಿ ಒಬ್ಬ ಆಕಾಂಕ್ಷಿಯಪ್ಪ ಎಲೆಕ್ಷನ್ಗೆ ಇದೇ ಸಭೆ ಇದು ಎಮ್ ಎಲ್ ಎ ಹೇಳಿದ್ದೀವಿ. ಮುಂಬರುವ ಚುನಾವಣೆಗೆ ಬಿಜೆಪಿಯಿಂದ ಪ್ರಬಲ ಆಕಾಂಕ್ಷಿ ಆಕಾಂಕ್ಷಿ ಪ್ರಬಲ ಏನಿಲ್ಲ ಆಕಾಂಕ್ಷಿ ಪ್ರಬಲ ಬೇರೆ ಆಕಾಂಕ್ಷಿ ತೀರ್ತಲ್ಲ ಆಕಾಂಕ್ಷಿ ಬಿಜೆಪಿಯಿಂದ ಆಕಾಂಕ್ಷಿ ಕೂಡ ಇಲ್ಲ ಅಂತ ಎಲ್ಲ ಕಡೆ ಮಾತಾಡ್ತಾ ಇರ್ತಿದ್ರು. ಇನ್ನೂ ಟೈಮ್ ಇತ್ತು, ಕಾಲಾವಕಾಶ ಇನ್ನೂ ಇತ್ತಲ್ಲ. ಹಂಗಾಗಿ ನಮಗೆ ಕೆಲವೊಂದು ನಿಬಂಧನೆಗಳಿದ್ದವು, ವಯಸ್ಸು ಗಿಯಸ್ಸು 73 75 ಆದರೆ ಇರ್ತಿದ್ರು, ಹಂಗಾಗಿ ಸುಮ್ಕಾಗಿದ್ವಿ ಅಷ್ಟೇ. ಸಾಮಾಜಿಕ ಜಾಲತಾಣಗಳಲ್ಲೂ ಎಲ್ಲ ಯಾರು ಇವತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳಗಡೆ ಆಕಾಂಕ್ಷಿಗಳೇ ಇಲ್ಲ ಒನ್ ಮ್ಯಾನ್ ಅಂತ ಯಾರು ಹೇಳಿದಾರಲ್ಲ ಅವ್ರು ಅವತ್ತಿನಿಂದ ಭಾರತೀಯ ಜನತಾ ಪಾರ್ಟಿ ಸಂಘಟನೆಗೆ ಇರಲಿಲ್ಲ, ಅವ್ರಿಗೆ ಅದು ಯಾವುದು ವಿಚಾರಗಳು ಗೊತ್ತಿಲ್ಲ. ಹಂಗಾಗಿ 1998-99 ಇಸ್ವಿನ ಸಂಘಟನೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಏನು ಸಂಘಟನೆಯಲ್ಲಿ ಅಂತಕ್ಕಂಥ ವಿಚಾರ ಗೊತ್ತಿರೋಂಥ ಮಾತ್ರ ಕಾರ್ಯಕರ್ತರಿಗೆ ಗೊತ್ತಿದೆ. ಈಗೇನು ಹೇಳಿಕೆಗಳು ಕೊಟ್ಟಿದಾರಲ್ಲ ಭಾರತೀಯ ಜನತಾ ಪಾರ್ಟಿಗೆ ಆಕಾಂಕ್ಷೆ ಇಲ್ಲ, ಆಸ್ಪಿರೇಟ್ ಇಲ್ಲ, ಒನ್ ಮ್ಯಾನ್ ಶೋ ಅಂತ ಇದೆ. ನಾನು ಹೇಳ್ತಾ ಇದ್ದೀನಲ್ಲ ಯಾರು ಹೇಳ್ತಾ ಇದಾರಲ್ಲ ಅವ್ರಿಗೆ ಅವತ್ತಿನ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವದಲ್ಲಿ ಏನಿತ್ತು ಏನು ನಡೆದಿತ್ತು ಅಂತ ಗೊತ್ತಿಲ್ಲ. ಹಿಂದೆ 2004 ಭಾರತೀಯ ಜನತಾ ಪಾರ್ಟಿ ಬಾವುಟ ಹೊನ್ನಾಳಿ ತಾಲೂಕಲ್ಲಿ ಹಾರಿದ ನಂತರ ಶಿವಮೊಗ್ಗ ಬಾಪೂಜಿ ಕಾಲೇಜಲ್ಲಿ ಒಂದು ಮೀಟಿಂಗ್ ನಡೆದಂಥ ಸಂದರ್ಭದಲ್ಲಿ ಅವತ್ತಿನ ಚುನಾಯಿತರು ಯಾರಾಗಿದ್ರು ಅವರು ನನಗೆ ಸಾಕಾಗಿದೆ ಮುಂದೆ ಯಾರೇ ಬಂದು ನಾನು ಬಿಟ್ಕೊಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೆ ನಿದರ್ಶನ ನಾವುಗಳು ಇದ್ದೀವಿ ಇಲ್ಲಿ. ಹಂಗಾಗಿ ಯಾರು ಹೇಳಿಕೆ ಕೊಟ್ಟಾರಲ್ಲ ಅವ್ರಿಗೆ ಅದೆಲ್ಲ ಯಾವುದು ಗೊತ್ತಿಲ್ಲ. ಏನೋ ಈಗಿನ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾರೆ. ನೀವು ಅವಾಗಿನ ಬಿಜೆಪಿ ಎಲ್ಲ ಸಕ್ರಿಯ ಆಗಿದೆ, ಯಾಕೆ ಎಲ್ಲ ಆಕ್ಟಿವ್ ಆಗಿ ಮಾಡ್ತಿಲ್ಲ, ಏನಾಯ್ತು? ಪಾರ್ಟಿ ಒಳಗಡೆ ಇರ್ತಕ್ಕಂಥ ಗೊಂದಲಗಳು, ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಗೊಂದಲಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನಿಲ್ಲ, ಯಾವುದೇ ಒಂದು ಮುಚ್ಚುಮರೆ ಏನಿಲ್ಲ. ಪಾರ್ಟಿಯ ನೇತೃತ್ವವನ್ನು ವಹಿಸ್ಕೊಂಡು ಪಾರ್ಟಿಯನ್ನು ಯಾರು ಸಂಘಟನೆ ಅಂತ ವೈಭಕ್ಯ ಇತ್ತೋ ಅಂಥ ಮನುಷ್ಯರು ಪಾರ್ಟಿ ಕಾರ್ಯಕರ್ತರಿಂದ ಸಂಘಟನೆ ಕರೆದು ಅವರಿಗೆ ಒತ್ತು ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲರೂ ಹೋಗ್ತೀವಿ, ಸಂಘಟನೆ ಮಾಡೇ ಮಾಡ್ತೀವಿ. ಯಾರು ಯಾರನ್ನು ನಿರ್ಲಕ್ಷ್ಯ ಮಾಡ್ತಾರೋ ಅವಾಗ ಯಾರಿಗೆ ಯಾರು ಏನು ಕಡಿಮೆ ಇಲ್ಲ, ಅವ್ರದೇ ಆಗಿರ್ತಕ್ಕಂಥ ಅಸ್ತಿತ್ವ ನೈತಿಕತೆ ಇಟ್ಕೊಂಡು ಅವ್ರ ಪಾರ್ಟಿ ಒಳಗೆ ಇದ್ದೀವಿ. ಇಲ್ಲಿ ನಾವೇನು ಯಾವುದೇ ಒಂದು ಪಾರ್ಟಿ ವೇದಿಕೆ ಮೇಲೆ ಬಾವುಟ ಇಟ್ಕೊಂಡು ಎಲ್ಲೂ ಹೋಗಿರತಕ್ಕಂಥ ನಿದರ್ಶನ ಏನಿಲ್ಲ ಇಲ್ಲಿ. ನಮ್ಗೆ ಯಾವುದು ಕರೆ ಕೊಟ್ಟಿಲ್ಲ ಅವತ್ತಿಂದ ಇವತ್ತು. ಏನು 2018 ಚುನಾವಣೆಯಲ್ಲಿ ಕೆಲವರಿಗೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಯಿಂದ ನಡೆದು ಗೊಂದಲಗಳಾದಂಥ ಸಂದರ್ಭದಲ್ಲಿ ಬ್ರಿಗೇಡ್ ಸಂಘಟನೆ ಆದಂಥ ಸಂದರ್ಭದಲ್ಲಿ ಇದ್ದಂಥ ನಮ್ಮ ಟೀಮನ್ನು ಕರೆದಿಲ್ಲ. ಅವರ ಪಾರ್ಟಿ ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಚನ್ನಪ್ಪಸ್ವಾಮಿ ಮಠದಾಗ ಹೋಗಿ ನಾವು ಸಹಿತ ಅದಕ್ಕೆ ಒಳಗೊಂಡು ಗಲಾಟೆಗಳೆಲ್ಲ ಆದವು, ನಮ್ಮ ಮೇಲೆ ಕೇಸ್ಗಳು ಹಾಕ್ಸಿದ್ರು. ತದಾದ ನಂತರ ಯಾರು ಏನು ಕರೆ ಕೊಟ್ಟಿಲ್ಲ, ಯಾರನ್ನೂ ಕರೆದಿಲ್ಲ. ಸಂಘಟನೆಯಲ್ಲಿ ಅಲ್ಲ ಅಲ್ಲ ಕೇಳಿ ಕೇಳಿ ಯಾರು ಉತ್ತರ ಕೊಡ್ತೀವಿ. ಏನು ತಾವು ಕೇಳಿದಂತ ಅರಕೆರೆ ಹನುಮಂತಪ್ಪನವರು ಸಹಿತ ನಮ್ಮ ಸಂಘಟನೆ ಜೊತೆಗೆ ಇದ್ರು, ನಮ್ಗೆ ಯಾವುದು ಮಾಹಿತಿ ಇಲ್ಲದಂಗೆ ಹೋಗಿದಾರೆ. ಅದು ಅವ್ರ ವೈಯಕ್ತಿಕವಾದ ವಿಚಾರ, ಅವರು ನಮ್ಮನ್ನೇನು ಯಾವುದೇ ಚರ್ಚೆ ಮಾಡಿಲ್ಲ. ನಾವೆಲ್ಲರೂ ಒಟ್ಟಿಗಿದ್ವಿ, ಕರೀತಾ ಇದ್ದಾರೆ ಹೋಗ್ಬೇಕಾ ಬಿಡ್ಬೇಕಾ ಅಂತ ಹೇಳಿ. ಪಾರ್ಟಿಗೆ ಹೋಗೋಕ್ಕೆ ಬರೋಕ್ಕೆ ಯಾರಪ್ಪನ ಹಣೆನೂ ಬೇಕಾಗಿಲ್ಲ. ಅವ್ರವ್ರ ಸ್ವಇಚ್ಛೆ, ಅವ್ರ ರಾಜಕಾರಣಕ್ಕೆ ಹೆಂಗೆ ಮನುಷ್ಯನಿಗೆ ಆಸೆ ಆಕಾಂಕ್ಷೆ ಇರ್ತದೋ ಹಂಗೆ ಹೋಗಿರ್ತಾರೆ. ಯಾರ್ಯಾರಿಗೆ ಯಾವ್ಯಾವ ರೀತಿ ಸ್ವಾಭಿಮಾನ, ಅವ್ರವ್ರ ಸ್ವಾಭಿಮಾನಕ್ಕೆ ಬಿಟ್ಟು ವಿಚಾರ ತಾನೇ ಅದು. ನಾವು ಸ್ವಾಭಿಮಾನ ಅಂತಂದ್ರೆ ಪಾರ್ಟಿ ಮೇಲೆ ಅಂತಲ್ಲ ಸರ್. ಇಲ್ಲ 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 ಇಲ್ಲ, ನಾನು KJP ಆದಂತ ಸಂದರ್ಭದಲ್ಲಿ KJP ಅಲ್ಲೇ ಇದ್ದೆ. ಯಾಕೆಂದ್ರೆ ನಾನು ಮೂಲ BJP, ನಾನು ಸಂಘ ಪರಿವಾರ ಅಂತ ನಾನು ಹೇಳಕ್ ತಯಾರಿಲ್ಲ. ಭಾರತೀಯ ಜನತಾ ಪಾರ್ಟಿಯಿಂದ ರೇಣುಕಾಚಾರ್ಯರು ಬಿಟ್ಟು ಹೋದಂತ ಸಂದರ್ಭದಲ್ಲಿ ನಾನು KJPಗೆ ಹೋದನೆ, ಒಂದು ಚುನಾವಣೆ KJP ಮಾಡಿರೋನೆ. ತದಾದ ನಂತರ BJPಗೆ ಮತ್ತೆ ನಾವು ಬ್ರಿಗೇಡ್ ಸಂಘಟನೆ ಮುಖಾಂತರ ಇದ್ದಂತಾರೆ. ಆ ನಂತರ ಇಷ್ಟೆಲ್ಲ ಬೆಳವಣಿಗೆಗಳಾಗಿದೆ. ಈ ಮಾಧ್ಯಮಗೋಷ್ಠಿಯಲ್ಲಿ ಮುಖಂಡರಾದ ನರೇಂದ್ರ ಕಂಬ್ಳಿ, ಸದ್ಗಿ ಲೋಕೇಶ್, ಅರ್ಕಬಟ್ಟೆ ರಮೇಶ್, APMC ಮಾಜಿ ಉಪಾಧ್ಯಕ್ಷರಾದ ಕೋಮೇಶಪ್ಪ, ರವೀಂದ್ರ ಕುಮಾರ್, ಸಿದ್ದೇಶ್ ಎರಕ್ನಾಳ್, ರಾಜಪ್ಪ ಎರಕ್ನಾಳ್ ಉಪಸ್ಥಿತರಿದ್ದರು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ TV. ಇದು ನಿಮ್ಮ ಧ್ವನಿ.